ಡಿಸಿಎಂ ಸಿಎಂ ಆದವರು ಬಿಎಸ್ ಯಡಿಯೂರಪ್ಪ ಈ ಕ್ಷೇತ್ರದಿಂದಲೇ ವಿನ್ ಆಗಿ ದಾಖಲೆ ನಿರ್ಮಿಸಿದ್ದಾರೆ. ಇಂತಹ ನಾಯಕನ ಕ್ಷೇತ್ರ ಹೇಗಿದೆ ಅಂತ ನೀವು ಕೇಳಬಹುದು. ಅದಕ್ಕೆ ಕ್ಷೇತ್ರದ ಮತದಾರರನ್ನ ಕೇಳಿಯೇ ತಿಳ್ಕೋಬೇಕು. ಶಿಕಾರಿಪುರ ಕ್ಷೇತ್ರ ಹೇಗಿದೆ? ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿಯಾಗಿದೆಯಾ? ಶಿಕಾರಿಪುರ ಕ್ಷೇತ್ರದಲ್ಲಿ ಯಡಿಯೂರಪ್ಪ ಮಾಡಿದ ಅಭಿವೃದ್ಧಿ ಕಾರ್ಯಗಳೇ ಅವರ ಬೆನ್ನಿಗೆ ನಿಂತಿವೆ. ಹಿಂದಿನಿಂದಲೂ ಯಡಿಯೂರಪ್ಪ ತಮ್ಮ ಶಿಕಾರಿಪುರದತ್ತ ವಿಶೇಷ ಆಸಕ್ತಿ ವಹಿಸಿದ್ದಾರೆ. ಉಪಮುಖ್ಯಮಂತ್ರಿಯಾಗಿದ್ದಾಗ, ತದನಂತರ ಮುಖ್ಯಮಂತ್ರಿಯಾದ ಮೇಲೆ ತಮ್ಮ ಅಧಿಕಾರ ಬಳಸಿ ಶಿಕಾರಿಪುರ ತಾಲೂಕಿನತ್ತ ವಿಶೇಷ ಅನುದಾನ ಹರಿಸಿದ್ದಾರೆ. ಬಗ್ಗೆ ನಾವು ನಿಷ್ಪಕ್ಷಪಾತವಾಗಿ ಹೇಳಬೇಕು ಅಂದರೆ, ಈ ಯಡಿಯೂರಪ್ಪ ಅಂದರೆ ಒಂದು ವ್ಯಕ್ತಿಯ ಒಬ್ಬ ಶಕ್ತಿ. ಏಕೆಂದರೆ ಯಾವತ್ತೂ ಕೂಡ ಶಿಕಾರಿಪುರ ತಾಲೂಕಿನಲ್ಲಿ ಇವತ್ತು ಮಾಡಿರ್ತಕ್ಕಂಥ ಸರ್ವಾಂಗೀಣ ಅಭಿವೃದ್ಧಿಗಳನ್ನ ನೋಡಿದಾಗ, ಈ ಆ ಪಕ್ಷಾತೀತ್ವವನ್ನು ಯಾರು ಕೂಡ ವಿರೋಧ ಮಾಡತಕ್ಕಂಥ ಪರಿಸ್ಥಿತಿ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏಕೆಂದರೆ ಅವರು ಎಲ್ಲ ರೀತಿಯ ಎಲ್ಲ ವರ್ಗಗಳಿಗೆ ಎಲ್ಲ ಕ್ಷೇತ್ರಕ್ಕೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿಯನ್ನು ನೋಡಿದಾಗ, ಅವರ ಸರ್ಕಾರದ ಜನಪರ ಕಾರ್ಯಕ್ರಮ ನೋಡಿದಾಗ ನಿಜವಾಗಲೂ ನಮಗೊಂದು ಹೆಮ್ಮೆ ಅನ್ನಿಸ್ತಾ ಇದೆ. ಏಕೆಂದರೆ ಈಗ ಉದಾಹರಣೆಗೆ ನಾವು ನೋಡಿದಂತೆ, ಈಗ ನಾವು ಒಬ್ಬ ಹಿಂದುಳಿದ ವರ್ಗದಲ್ಲಿ ಜನಿಸಿದ್ದೇನೆ, ಎಲ್ಲ ವರ್ಗಗಳಿಗೆ ಎಲ್ಲ ಒಂದು ಪುಣ್ಯಕ್ಷೇತ್ರಗಳಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಪಕ್ಷಾತೀತವಾದ ಜಾತ್ಯತೀತವಾದ ಅನುದಾನಗಳು. ಕಳೆದ 5 ವರ್ಷಗಳಲ್ಲಿ ಯಡಿಯೂರಪ್ಪನವರು ಶಿಕಾರಿಪುರ ಪಟ್ಟಣದಲ್ಲಿ ಅಗತ್ಯ ಕಚೇರಿಗಳ ಹಣ ಮಂಜೂರು ಮಾಡಿಸಿದ್ದಾರೆ. ತಾಲೂಕು ಕೇಂದ್ರದ ರಸ್ತೆಗಳನ್ನು ವಿಶಾಲಗೊಳಿಸಿದ್ದಾರೆ. ಕುಡಿಯುವ ನೀರು, ಒಳಚರಂಡಿ ಸೌಲಭ್ಯಗಳು ಸುಧಾರಿಸಿವೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲೂ ಸಾಕಷ್ಟು ಕೆಲಸಗಳಾಗಿವೆ. ಶಿಕಾರಿಪುರ ತಾಲೂಕು ಒಂದು ಹಾಳು ಹಂಪೆ ಆಗಿತ್ತು. ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದ ನಂತರ ಅವರು ತೆಗೆದುಕೊಂಡುವಂಥ ಒಂದು ನಿರ್ಧಾರ ನೋಡಿದರೆ, ಶಿಕಾರಿಪುರ ತಾಲೂಕು ಇವತ್ತು ಒಂದು ಸುಂದರ ನಗರವಾಗಿ ಅಭಿವೃದ್ಧಿ ಹೊಂದಿ ಅಭಿವೃದ್ಧಿಯತ್ತ ಇನ್ನೂ ಸಾಗಿದೆ. ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇಲ್ಲಿ ಶಿಕ್ಷಣ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ರಸ್ತೆಗಳ ಕಾಮಗಾರಿ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಹಾಗೂ ಇತರ ಶಿಕ್ಷಣ ಸಂಸ್ಥೆಗಳಿಗೆ, ಮತ್ತು ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿರುವ ಎಲ್ಲ ಮಠ ಮಂದಿರಗಳಿಗೂ ಸಾಕಷ್ಟು ಸರ್ಕಾರದಿಂದ ಅವರ ಅವಧಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿ ಸಾವಿರದ ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರೇ ಕಿಂಗ್. 6 ಬಾರಿ ಬಿಜೆಪಿ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾದವರು, ಮುಖ್ಯಮಂತ್ರಿ ಕೂಡ ಆದವರು. ಹಾಗಾಗಿ ಈ ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಅವರ ಕೈ ಹಿಡಿದು ಮುನ್ನಡೆಸಲಿವೆ ಎಂಬ ಬಲವಾದ ನಂಬಿಕೆ ಇದೆ. ಸನ್ಮಾನ್ಯ ಯಡಿಯೂರಪ್ಪಜಿನವರು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ ಕೊಡುವಂತ ದೃಷ್ಟಿಯಿಂದ ಎಲ್ಲ ಸಮಾಜದವರಿಗೂ ಯಾವ ಸಮಾಜಕ್ಕೂ ದ್ರೋಹ ಮಾಡಿಲ್ಲದಂಗೆ ಎಲ್ಲ ಸಮಾಜದವರಿಗೂ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ವಿಶೇಷವಾಗಿರುವಂಥ ಅಲ್ಪಸಂಖ್ಯಾತರಿಗೋಸ್ಕರ ಖಾಸಗಿ ಗ್ರಾಮಾಂತರ ಪ್ರದೇಶದಲ್ಲಿ 3-4 ತರಗತಿ ಸ್ಕೂಲ್ ವಿದ್ಯಾಭ್ಯಾಸ ಕಲಿಯೋದಿತ್ತು. ಈಗ ಯಡಿಯೂರಪ್ಪನವರು ಫಸ್ಟ್ ಇಯರ್ ಮಟ್ಟನೂ ಅವ್ರು ಕೊಟ್ಟಿದ್ದಾರೆ. ಉದಾಹರಣೆಗೆ ಶಾದಿ ಮೇಲೆ ವ್ಯವಸ್ಥೆ ಆಗಿರ್ಬೋದು, ಶಿಕಾರಿಪುರದಲ್ಲಿ ಅನೇಕ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಏನೂ ಇಲ್ಲ, ಯಾರಿಂದನೂ ಸಾಧ್ಯನೂ ಆಗಿಲ್ಲ, ಹಿಂದೆ ಸಾಧ್ಯ ಆಗಿಲ್ಲ, ಮುಂದೆ ಯಾವ ಕಾರಣಕ್ಕೂ ಆಗೋದೂ ಇಲ್ಲ. ಸನ್ಮಾನ್ಯ ಯಡಿಯೂರಪ್ಪ ಜನರ ಉಸಿರು ಬಾಕಿ ಇರೋ ಮಟ್ಟನೂ ಈ ಶಿಕಾರಿಪುರ ಕ್ಷೇತ್ರ, ಯಡಿಯೂರಪ್ಪನವ್ರ ಕ್ಷೇತ್ರ ಎಂದು ಯಾವತ್ತೂ ಅವ್ರು ಏನು ಕನಸು ಕಟ್ಟಿದ್ರು ಯಾವ ಕಾರಣಕ್ಕೂ ಯಡಿಯೂರಪ್ಪನವ್ರಿಗೆ ಬಿಟ್ಟು ಬೇರೆ ಬರೋಕ್ಕೆ ಸಾಧ್ಯ ಇಲ್ಲ. ನಾನು ಸಿಎಂ ಆಗಿದ್ದೆ ಶಿಕಾರಿಪುರದ ಋಣ ತೀರಿಸಲು. ಈ ಹಿಂದೆ ನಂಜುಂಡಪ್ಪ ವರದಿಯಲ್ಲಿ ಶಿಕಾರಿಪುರ ಹಿಂದುಳಿದ ತಾಲೂಕು ಎಂದಿತ್ತು. ಆದರೆ ಈಗ ತಾಲೂಕಿನ ಚಿತ್ರಣವೇ ಬದಲಾಗಿದೆ. ಹೀಗಂತ ಬಿಎಸ್ ಯಡಿಯೂರಪ್ಪ ಪ್ರಚಾರದ ವೇಳೆ ಹೇಳಿಕೊಳ್ತಿದ್ದಾರೆ. ಇನ್ನು ಇದಕ್ಕೆ ಪೂರಕವಾಗುವಂತೆ ಜನ ಕೂಡ ಈ ಬಾರಿಯಲ್ಲ, ಮುಂದೆಯೂ ಯಡಿಯೂರಪ್ಪನವರೇ ಗೆಲ್ಲೋದು ಅಂತ ಹೇಳ್ತಿದ್ದಾರೆ. ರಾಜ್ಯದಲ್ಲಿ ಮಾದರಿಯಾಗುವಂತೆ ಬಿಎಸ್ವೈ ತಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಕ್ಷೇತ್ರದ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಯಡಿಯೂರಪ್ಪ ಈ ಬಾರಿಯೂ ದಾಖಲೆ ನಿರ್ಮಿಸ್ತಾರಾ, ಶಿಕಾರಿಪುರ ಯಾರ ಶಿಕಾರಿಯಾಗುತ್ತೆ ಅನ್ನೋದನ್ನ ತಿಳಿಬೇಕಾದ್ರೆ 8ರವರೆಗೆ ಕಾಯಲೇಬೇಕು.
ಅತಿರಥರ ಅಖಾಡದಲ್ಲಿ ಮತ್ತೊಬ್ಬ ನಾಯಕನ ಕ್ಷೇತ್ರದ ಹಿನ್ನೆಲೆಯನ್ನು ಹೊತ್ಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.